ಗಣೇಶ್ ಬಿಡಿ ಅಣ್ಣ, ಗಣೇಶ್ ಬಿಡಿದ. ಹಲೋ, ಹಾ ಹೇಳೋ ಭೂಪತಿ. ಏ ಭದ್ರಮ್ಮ, ನಮ್ ವಿಕ್ಕಿ ಆರಾಮಾಗಿದಾನ? ಏನು, ಏನ್ ಮಾತಾಡ್ತಾ ಇದ್ಯಾ? ನಿನ್ ಮಗ ಇರೋದು ಈ ಭದ್ರಮ್ಮ, ಭದ್ರಮ್ಮನ ಭದ್ರಕೋಟೆಯಲ್ಲಿ. ಅವನ್ ಚಿತ್ತ ಬಿಟ್ಬಿಡು, ನಿನ್ ಮಗ ರಾಜ ಮಹಾರಾಜಂತರ ಇದನ್ನ ಕಣೋ. ಅವ್ ನಿನ್ ಹತ್ರ ಸೇಫ್ ಆಗಿರೋದು ಪೊಲೀಸ್ನವ್ರ ಗೊತ್ತಾಗಿದೆ. ಯಾವುದಕ್ಕೂ ಹುಷಾರಾಗಿರು, ಓಕೆ? ಈ ಭದ್ರಮ್ಮನ ಕೋಟೆಗೆ ಪೊಲೀಸ್ನವ್ರು ಬರದ. ನನ್ ಮನೆ ಕೇಳಿ ಬರೋಕೆ ಎಂಟು ಗುಂಡಿಗೆ ಇರ್ಬೇಕು. ಬರ್ಲಿ, ಅದ್ಯಾವನ್ ಬರ್ತಾನ? ಬರ್ಲಿ. ಬರ್ತಾ ಇರೋದು ಅವನಲ್ಲ, ಅವಳು ಕಿರಣ್ ಬೇಡಿ ಅಂತ ಬೆಂಕಿ ಬೆಂಕಿ ಅಂತ ಹೆಣ್ಣು. ನನ್ ಮಗ ಅವಳು ಕೈಗೆ ಸಿಕ್ಕಿದ್ರೆ ಅವನ ಕತೆ ಮುಗೀತು. ಮಧುರೈ ಡಿಸ್ಟಿಕ್ ಅಲ್ಲಿ ಕನ್ಸೇನ ನೆದ್ರು ನಿಂತು ಮಾತಾಡೋಕೆ ಹೆದರ್ಕೋತಾನೆ. ಒಂದ್ ಹೆಂಗಸಿನ ಬಗ್ಗೆ ಮಾತಾಡ್ತೀಯ? ಆ ಕಡೆಯಿಂದ ಬರ್ತಾ ಕಿರಣ್ ಬೇಡಿ, ಈ ಕಡೆಯಿಂದ ಹೋಗ್ತಾ ಡೆಡ್ ಬಾಡಿ. ಇವತ್ತು ಯಾರು ನೆತ್ತಬೇಕು ಅಂತ ಒದ್ದಾಡ್ತಾ ಇದ್ದೆ. ಅವಳ ಸಾವು ಈ ಭದ್ರಮ್ಮನ ಕೈಲಿ ಅಂತ ಆ ಬ್ರಹ್ಮ ಬರೆದ್ಬಿಟ್ಟಿದ್ದಾನೆ. ಅವಳಿಗೆ ತಾಕತ್ತಿದ್ರೆ ಈ ತಮಿಳ್ನಾಡಿಗೆ ಕಾಲಿಡ್ಲಿ. ನನ್ ಸವಾಸನೆ ಬೇಡ ಅಂತ ಈ ಊರಿನ ಪೊಲೀಸ್ನವರು ಸ್ಟೇಷನ್ ಖಾಲಿ ಮಾಡ್ಕೊಂಡು ಹೊರಟೋದ್ರು ಅಂತ. ಅದ್ರಲ್ಲಿ ನನ್ ಮನೆ ಗೋಡೆ ಹೊಡ್ಕೊಂಡು ಒಳಗ್ ಬಂದಿದೀಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಕಾನೂನು ದೃಷ್ಟಿಲಿ ತಪ್ಪು ಮಾಡದವನು ತಪ್ಪಿಸ್ಕೊಂಡು ಹೋದವನು ಚೈನಾದಲ್ಲೇ ಕೂತಿದ್ರು, ಆ ಗೋಡೆನೆ ಹೊಡೆದು ಕರ್ಕೊಂಡು ಬರ್ತೀನಿ. ಭೂಪತಿ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ, ಅವನು ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಬರ್ದೆ ಹೋದ್ರು ಕರ್ಕೊಂಡು ಹೋಗ್ತೀನಿ. ಎನ್ನಡ ನಾಯೆ, ನಾ ಯಾರು ಎನ್ನ ಅಂಗ್ರದು ಇವಳಕ್ಕೆ ಸೊಲ್ಲಿಲ್ಲಯ್ಯ. ಹೆಂಗ ಆಳಂಗ ಮೇಲೆ ಕೇಸ್ ಕೊಟ್ಟ ಅನ್ನ ಉನ್ನೆ ಇಂದ ಸ್ಟೇಷನ್ ಕೊಳತಿ ಸಾಂಬಲ ಹಾಕಿಡುವೆ. ಅವತ್ತು ನೀನು ಚಪ್ಪಲಿ ಹೊಡೆದಾಗ್ಲೆ ಇದೇ ಪೊಲೀಸ್ ನಿನ್ನ ಬೂಟಲ್ಲಿ ಹೊಡೆದಿದ್ರೆ ಇವತ್ತು ನಾನು ಇಲ್ಲಿಗೆ ಬರ್ಬೇಕಾಗಿರ್ಲಿಲ್ಲ. ಏ ಕಿರಣ್ ಬೇಡಿ, ನನ್ ದೃಷ್ಟಿಗೆ ಬಿದ್ದೆಷ್ಟೋ ಜನ ಈ ತಮಿಳ್ನಾಡಲ್ಲಿ ಸಿಕ್ಕು ದೆಸೆ ಇಲ್ದಂಗೆ ದಿಕ್ಕ ಬಾಲಾಗಿ ಹೋಗಿದ್ದಾರೆ. ನನ್ನನ್ನು ಎದುರಾಕೊಂಡು ಪೊಲೀಸ್ ಅಧಿಕಾರಿಗಳು, ರೌಡಿಗಳು, ರಾಜಕಾರಣಿಗಳು ಇದೇ ಮಧುರೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ನೀನ್ ಯಾವ ಲೆಕ್ಕನೆ ಗೌರ್ಮೆಂಟ್ ನ ಪೊಲೀಸ್ ಅಧಿಕಾರಿಗಳನ್ನ ನಿನ್ನ ಮನೆ ನಾಯಿಗಳು ಅಂತ ತಿಳ್ಕೊಂಡಿರೋ ನಿನ್ನ ಇವತ್ತು ಇದೇ ಮಧುರೆ ಮಣ್ಣಲ್ಲಿ ಮಲಗಿಸಿ ಹಾಲು ತುಪ್ಪ ಹಾಕ್ತೀನಿ. ಇದು ಆ ತಾಯಿ ಮೀನಾಕ್ಷಿ ಪಾದದ ಮೇಲೆ. ನಿನಗೆ ತಲೆನೋವು ಬಂದಾಗ ರಿಲ್ಯಾಕ್ಸ್ ಆಗೋಕೆ ಸೇದಿ ಬಿಸಾಡೋ ಗಣೇಶ್ ಬಿಡಿ ಅಂತ ತಿಳ್ಕೋಬೇಡ. ನಿನ್ನ ತಲೆನೇ ತಗೊಂಡ್ ಹೋಗೋಕ್ ಬಂದಿರೋ ಕಿರಣ್ ಬೇಡಿ. ಇದು ನನ್ ಕೋಟೆನೆ, ಭೂಪತಿ ಮಗ ಇರೋದು ಈ ಭದ್ರಮ್ಮನ್ ಭದ್ರ ಕೋಟೆಲಿ. ಇದನ್ನೆಲ್ಲ ದಾಟಿ ನೀನ್ ಅವನ್ನ ಕರ್ಕೊಂಡು ಹೋಗಕ್ಕಾಗತ್ತಾ? ನನ್ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ, ನಿನ್ ಹಿಂದೆ ಯಾರು ಯಾರೇ ಇದಾರೆ? 6 ಕೋಟಿ ಕನ್ನಡಿಗರ ಆಶೀರ್ವಾದನೇ ನನ್ನ ತಲೆ ಮೇಲಿದೆ. ಅದಕ್ಕಿಂತ ಇನ್ನೇನೇ ಬೇಕು? ಬಿಡ್ಬೇಡ,
ಗುಲಾಬಿ. ಏಯ್ ಬಿಡ ಕೇಳು, ಅವನ್ನ ಬಿಡ ಕೇಳು, ಬಿಟ್ಬಿಡು. ಶೋಭಿಚಿ, ಬರೀ ತಮಿಳ್ನಾಡು ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ಪೊಲೀಸ್ ಶೂ ಶಬ್ದ ಕೇಳಿದ್ರೇನೆ ಎಂಥ ಕ್ರಿಮಿನಲ್ಸ್ ನಡಗಿ ಸಾಯ್ಬೇಕು. ಹಾಗ ಹೊಡಿ, ಏನ್ ಮುಖ ನೋಡ್ತಾ ಇದ್ದೀರಾ, ಹೊಡಿರಿ. ಮರ್ಯಾದೆಗೆ ಅವನ್ನ ಬಿಟ್ಬಿಡು, ಬಾಂಬ್ ಹಾಕಿದ್ರೆ ಬೂದಿಯಾಗೋಗ್ತೀಯ, ಬಿಟ್ಬಿಡು ಅವನ್ನ. ಹಾಕೋ, ಯಾಕೆ ನೀನು ಸತ್ತೋಗ್ತೀಯ ಅಂತ ಭಯನ? ಸಾಯಿಸೋಕ್ ರೆಡಿ ಇರೋರು ಸಾಯೋಕ್ಕೂ ರೆಡಿ ಇರ್ಬೇಕು. ಅಯ್ಯೋ